ಕ್ರೈಸ್ತ ಸಂಘದ ಸಂಘಟನೆ ರಾಜ್ಯಾಧ್ಯಕ್ಷರಾಗಿರುವಂತ ಶ್ರೀ ಶಾನಿ ಪಿಂಟೋ ಅವರು ನಮಗೆ ಬೆಂಬಲಿಸುವುದಕ್ಕೆ ಬಂದಿರುವಂತ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರೋಣ. ಶ್ರೀ ವೆಂಕಟೇಶ್ವರ ಅವರಿಗೂ ಸಹ ನಮ್ಮ ರಾಜ್ಯ ಸಂಘದಿಂದ ಸಹ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಕೋರೋಣ. ಕ್ರಿಶ್ಚಿಯನ್ ಸಂಘಟನೆಯ ಅಧ್ಯಕ್ಷರಿಗೆ ಶಾನಿ ಪಿಂಟೋ ಸರ್ ಇದ್ದಾರೆ. ಹೋರಾಟದ ಮೂಲಕನೇ ಪಡಿಬೇಕೆನ್ನೋದು ಆ ರೀತಿಯಾಗಿ ಇವತ್ತಿನ ದಿನ ಸರ್ಕಾರ ಸೃಷ್ಟಿಯಾಗಿದೆ. ಇವತ್ತಿನ ದಿನ ಬೀದಿಗೆ ನಿಂತು ಹೆಣ್ಮಕ್ಳು ಇವತ್ತಿನ ಹೋರಾಟ ಮಾಡ್ಬೇಕೇನ್ರಿ? ಎಷ್ಟೆಷ್ಟೋ ದೂರ ಎಷ್ಟೆಷ್ಟೋ ಹಳ್ಳಿಗಳಿಂದ ಇವತ್ತಿನ ದಿನ ಬಂದು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ಏನಿದೆ ಒಳಗ ಗುತ್ತಿಗೆದಾರರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಪರ್ಮನೆಂಟ್ ಆಗಬೇಕು, ಕಾಯಂ ಆಗಬೇಕು ಹುದ್ದೆ ಅಂತ ಹೇಳ್ಬಿಟ್ಟು ಸತತ ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಲ್ಬೇಕ್ರಿ, ಸಪೋರ್ಟಿವ್ ಆಗಿ ನಿಲ್ಬೇಕು. ಆದರೆ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಕ್ಕೆ ಒಂದು ಮಾಧ್ಯಮವೂ ಕೂಡ ಧೈರ್ಯ ಇಲ್ಲ. ಇವತ್ತಿನ ದಿನ ನಾಚಿಕೆ ಆಗಬೇಕು. ಇವತ್ತಿನ ದಿನ ಸುಮ್ಮನೆ ಬಂದಿಲ್ಲ, ಇವತ್ತಿನ ದಿನ ಇವರು ಹೋರಾಟ ಮಾಡ್ತಾ ಇಲ್ಲ. ಒಂದು ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅಂತ. ಏ ಪರ್ಮನೆಂಟ್ ಆಗಿರೋರು ಇದ್ದಾರೆ, ಅವ್ರಿಗೆ ಸ್ಯಾಲ್ರಿ ಎಷ್ಟ್ರಿ ಅವರಿಗೆ ಇವತ್ತಿನ ದಿನ? ಹಾಂ, 70,000-80,000 ಕೊಡ್ತಾರೆ ಸಂಬಳ. ಅದೇ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರೋರಿಗೆ ಎಷ್ಟ್ರಿಗೆ ಕೊಡ್ತಾ ಇದ್ದೀರಾ ಸಂಬಳ ನೀವು? ಯಾರಿಗೆ ಕೇಳಬೇಕು ಇವರ ಧ್ವನಿ? ಇವ್ರ ದುಃಖ ಯಾರಿಗೆ ಕೇಳಬೇಕು? ಕ್ರೈಸ್ತ ಸಂಘಟನೆ ಅಧ್ಯಕ್ಷ ಆದರೂ ಕೂಡ ಯಾವುದೋ ಕ್ರೈಸ್ತ ಸಂಘಟನೆ ತೋರಿಸ್ಕೊಳಕ್ ಬಂದಿಲ್ಲ. ಎಲ್ಲರೂ ಯೂನಿಟಿ ಆಗಿ ನಾವೆಲ್ಲರೂ ಒಂದೇ, ನ್ಯಾಯ ಸಿಗಬೇಕು ಅಂತ ನಾವು ಬಂದಿದ್ದೀವಿ ಇವತ್ತಿನ ದಿನ. ನಿಮ್ಮ ಸರ್ಕಾರ ನಡೆಸಕ್ಕೆ ಇವತ್ತಿನ ದಿನ ಜಾತಿ ಭೇದ ಭಾವ ಎಲ್ಲವನ್ನೂ ತಂದಿಡ್ತೀರಾ. ಆದರೆ ಜನಗಳೆಲ್ಲರೂ ಒಂದಾಗಿದ್ದಾರೆ, ಸರ್ಕಾರ ಎಚ್ಚೆತ್ಕೊಳ್ಬೇಕು. ಒಂದು ವೇಳೆ ಇಲ್ಲಿ ಕುಳಿತಿರೋ ಮಹಿಳೆಯರಿಗೆ ಏನೋ ಒಂದು NHM ಅಂಡರಳಿ ಇವ್ರು ಮಾಡ್ತಾ ಇದ್ದಾರೋ, ಕಾಯಂ ಹುದ್ದೆ ಇವ್ರಿಗೆ ಆಗಿಲ್ಲ ಅಂದರೆ ನಿಜವಾಗಿಯೂ ಕೂಡ ಈ ಎಲೆಕ್ಷನ್ ನೀವು ಗೆಲ್ಲೋದು ಖಂಡಿತ ನೀವು ಕನಸು ಅಂತ ನೀವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಎಷ್ಟು ಜನ? 5 ಕೋಟಿ ಜನನೇ ಇವರಿಗೆ ಆಲ್ರೆಡಿ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿ. ಮಧ್ಯಾಹ್ನ ಉಪವಾಸ, ಪ್ರತಿದಿನ ಉಪವಾಸ ಇದ್ದು ಇವತ್ತಿನ ದಿನ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಶಿವರಾತ್ರಿ ಉಪವಾಸ, ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತಿನ ದಿನ ಸರಿಯಾದ ವೇತನ ಇಲ್ಲ, ಏನೋ ನೆಂಟ್ ಅವ್ರಿಗಿದೆಯೋ ಕಾಯಂ ಪರ್ಮನೆಂಟ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇವೆ. ಕೋವಿಡ್ ಟೈಮಲ್ಲಿ ಏನೊಂದು ಕೆಲಸ ಮಾಡಿದ್ದಾರೋ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇರೋರು ನರ್ಸ್ಗಳು, ನಿಜವಾಗಿ ಕೂಡ ಬಹಳ ದುಃಖ. ಪ್ರೋತ್ಸಾಹ ಧನ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಇವರಿಗೆ. ಜನಪರ ಇದೀವಿ ಅಂತ ಅಡ್ವರ್ಟೈಸ್ಮೆಂಟ್ ಗಳು ನೋಡ್ತೀವಿ ಹೊರತು ಈ ಶೋಕಿ ಸರ್ಕಾರ ಬೇಡ್ರಿ ನಮಗೆ. ನಿಜವಾಗಿ ದುಃಖಕ್ಕೆ ಬಡವರಿಗೆ ಕಣ್ಣೀರನ್ನು ಒರೆಸುವ ಒಂದು ಸರ್ಕಾರ ಬೇಕು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ರೀ ನೋಡ್ರಿ, ಕಾಯಂ ಪರ್ಮನೆಂಟ್ ಇರೋ ಉದ್ಯೋಗ ಇರೋರಿಗೆ ಒಂದು ಮಗು ಆಯ್ತು ಅಂತ ಹೇಳಿದ್ರೆ ಎಷ್ಟು ದಿನ ರಜಾ ಕೊಡ್ತೀರಾ ಹೇಳ್ರಿ? ಅವರಿಗೆ ಎಷ್ಟು ವೇತನ ಕೊಡ್ತೀರಾ? ಪ್ರತಿ ತಿಂಗಳು ಅವ್ರು ರಜಾ ಹಾಕಿದ್ದು ಸಂಬಳನೂ ಕೂಡ ಅವ್ರ ಮನೆಗೆ ಬರುತ್ತೆ, ಪ್ರೋತ್ಸಾಹ ಧನನೂ ಸಿಗುತ್ತೆ. ಹಾಗೆ ಮಗುಗೆ 18 ವರ್ಷ ಆಗೋ ತನಕ 180 ರಜೆಗಳು ಸಿಗುತ್ತೆ ಅವರಿಗೆ. ಕೊಡ್ತೀರೇನ್ರಿ ಇವ್ರಿಗೆ? ನೀವು ಕೊಡ್ತೀರಾ ಹೇಳಿ ನೋಡೋಣ. ಟೆಂಪ್ರವರಿ ಇವತ್ತಿನ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದಾರಲ್ಲ, ಕೊಡೋಕ್ಕೆ ಸಾಧ್ಯನ ನಿಮ್ಮ ಸರ್ಕಾರದಿಂದ? ಈ ಓಟು ಎಲೆಕ್ಷನ್ ನೀವು ಗೆಲ್ಲಬೇಕಾ ಅನ್ನೋದಾದರೆ ಇವತ್ತಿನ ಈ ಹೋರಾಟಕ್ಕೆ ಒಂದು ಬೆಲೆ ಸಿಗಬೇಕಾಗಿದೆ. ಇವತ್ತಿನ ದಿನ ಈ ಒಂದು KGID ಫೆಸಿಲಿಟಿ ಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. KGID ಅಂದರೆ ಪರ್ಮನೆಂಟ್ ಇರೋರಿಗೆ ಸಿಗ್ತಾ ಇದೆ ಇನ್ಶೂರೆನ್ಸ್ ಫೆಸಿಲಿಟಿ ಇದು. ಆ ಇನ್ಶೂರೆನ್ಸ್ ಫೆಸಿಲಿಟಿ ಕೂಡ ಇವರಿಗೂ ಕೂಡ ಟೆಂಪ್ರವರಿ ಇರೋರಿಗೂ ಅವರಿಗೂ ಕೂಡ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಲೋನ್ ಫೆಸಿಲಿಟಿ ಕೂಡ ನಮಗೆ ಸಿಗಲ್ಲ ಅಂತ ಹೇಳ್ತಾರೆ. ಲೋನ್ ಕೂಡ ಅಪ್ಲೈ ಮಾಡಿದ್ರು 8 ವರ್ಷದಿಂದ ಕೆಲಸ ಮಾಡ್ತಾರೆ, ಪರ್ಮನೆಂಟ್ ಇರೋರಿಗೆ ಸಿಗುತ್ತೆ. ಆದರೆ ಟೆಂಪ್ರವರಿ ಇವರಿಗೆ ಆ ಲೋನ್ ಅಪ್ಲೈ ಮಾಡೋಕ್ಕೂ ಕೂಡ ಅವರಿಗೆ ಎಲಿಜಿಬಿಲಿಟಿ ಇಲ್ಲ. ಅಂದಾಗ ಒಂದು ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೆ, ತಿನ್ನುವಾಗ ಅಲ್ಲೊಬ್ಬರು ನಿಂತಿದ್ರು, ಅವ್ರು ಹೇಳಿದ್ರು, ಸರ್ ನಾವು BBMP ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕಸಾಯಿಯವರು ಸರ್, 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಸಂಬಳ ಕೊಡ್ತಾರೆ ಸರ್ ಅಂತ ಹೇಳಿದ್ರು. ಏನ್ರಿ ಇದೆ ಫೆಸಿಲಿಟಿ ನಿಮ್ಮದು ಸರ್ಕಾರದ್ದು? ಇವತ್ತಿನ ದಿನ ಬಂದು ಕೂತಿದ್ದಾರೆ NHM ಅವರು, ಅವರಿಗೂ ಕೂಡ ಸಂಬಳ ಸಿಗಬೇಕಂದ್ರೆ 3 ತಿಂಗಳು 6 ತಿಂಗಳು 5 ತಿಂಗಳು ಕಾಯ್ಬೇಕಲ್ರಿ ಸಂಬಳ ತಗೊಬೇಕಂದ್ರೆ. ನೋಡ್ರಿ, 4 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ. ರೇ ಇಡೀ ಮಾಧ್ಯಮ ಎಲ್ಲರೂ ಸೇರಿ ವೈರಲ್ ಮಾಡ್ರಿ ಈ ವಿಷಯ, ವೈರಲ್ ಮಾಡ್ರಿ, ಇಡೀ ರಾಜ್ಯಕ್ಕೆ ತಲುಪಬೇಕು ಈ ವಿಷಯ, ಮನೆ ಮನೆಗೂ ತಲುಪಬೇಕ್ರಿ ಇವತ್ತಿನ ದಿನ. ಪ್ರತಿಯೊಬ್ಬರು ಕೂಡ ಬೀದಿಗೆ ನಿಂತು ಹೋರಾಟ ಮಾಡಬೇಕ್ರಿ ಇವತ್ತಿನ ದಿನ. ಬೇಕು ಒಂದು ಪರ್ಮನೆಂಟ್ ಕಾಯಂ ಹುದ್ದೆ ಮಾಡಬೇಕು, ದಯವಿಟ್ಟು ಇಮ್ಮಿಡಿಯೇಟ್ಲಿ ಅದನ್ನು ಜಾರಿಗೆಗೊಳಿಸ್ಬೇಕಂತೇಳಿ ಕರ್ನಾಟಕ ಕ್ರೈಸ್ತ ಸಂಘಟನೆ ವತಿಯಿಂದ